ಈ ಸೀಸನಲ್ಲಿ ನಾನು ಅನ್ಕೊಂಡಿದ್ದಂಗೆ ಏನಂದರೆ ಯಾವ ಥರ ಅಂದರೆ ಆಲ್ಮೋಸ್ಟ್ ಟಿಕ್ಟಾಕ್ ಮಾಡಿದಾರಲ್ಲ ಅವ್ರು ಬರಬೇಕಾಯ್ತು ಆಕ್ಚುಲಿ, ಇವಾಗ ಇವರು ಸಿ ಎಲ್ಲ ಧಾರಾವಾಹಿ ಸೀಸನ್ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ ಅಂತಾರೆ. ನೋಡೋಣ ಏನೋ ಗೆಲ್ತಾರ ಅಂತ ನೋಡೋಣ. ಈಗ ಒಂದು ವಾರದಲ್ಲಿ ಯಾರು ಚೆನ್ನಾಗಿ ಅದೇ ಏನೋ ಇವಾಗ ಬರ್ತಾ ಇವಾಗ ಗೋಲ್ಡನ್ ಸುರೇಶ್ ಬಂದಿದ್ದಾರೆ, ನಾನು ಕಂಡಂಗೆ ಅವರೇ ಬರ್ಬೋದು ಅಂತ ಗೆಲ್ಬೇಕು ಅಂತ ಚೆನ್ನಾಗಿ ಆಡ್ತಿದ್ದಾರೆ. ನನಗಂದಂಗೆ ಅಶೋಕ್ ಬರಬೇಕಾಗಿತ್ತು, ತುಂಬ ಇದು ಮಾಡಿದ್ದೆ ಬರಬೇಕಂತ, ಆದರೆ ಬಂದಿಲ್ಲ ಅವರು. ಟಿಕ್ಟಾಕ್ ಸ್ಟಾರು ನಮ್ಮ ಫುಲ್ ಫ್ಯಾನ್ಸ್ ನಾನು, ಅವ್ರ ಫ್ಯಾನ್ಸು, ಅವ್ರು ಬರಬೇಕಾಗಿತ್ತು ಅವ್ರು ಬಂದಿಲ್ಲ. ನೆಕ್ಸ್ಟ್ ಸೀಸನಲ್ಲಿ ಬರೇಬೇಕು ಅಂತ. ಅದೇ ಲಾಯರ್ ಇದ್ದಾನೆ ಅವ್ನ ಬಗ್ಗೆ, ಅವನೇನು ಅವನ ಹೆಸರೇನು? ಜಗದೀಶ್. ಹಾಂ, ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಆದರೆ ಜಗದೀಶ್ ಅವ್ರದ್ದು ಆರ್ಭಟ ಜಾಸ್ತಿ ಆಗಿಬಿಟ್ಟಿದೆ. ಆಚೆ ಕಡೆ ಹೆಂಗೆ ಆರ್ಭಟ ಮಾಡ್ತಾರೆ, ಒಳಗಡೆನೂ ಇನ್ನೂ ಜಾಸ್ತಿ ಮಾಡ್ತಾರೆ. ಆದರೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡೋದು ತಪ್ಪವರು. ಅವ್ರು ಏನೇ ಇದ್ದರು ಅವ್ರು ಆಚೆ ಕಡೆ ಅವ್ರು ಲಾಯರ್ಗಿರಿ ಮಾಡ್ಕೊಳ್ಳಿ, ಅಲ್ಲಿ ಒಳಗಡೆ ಬಂದು ಕಾಮನ್ ಮ್ಯಾನ್ ಥರ ಕೆಲಸ ಮಾಡಬೇಕು. ಎಲ್ಲರೂ ಎಲ್ಲ ಹೆಂಗಿದ್ದಾರೋ ಅದೇ ಥರ ಇರಬೇಕು. ಅದು ಬಿಟ್ಟು ನಾನು ಆಚೆ ಹೋದ್ಮೇಲೆ ಬಿಗ್ ಬಾಸ್ ಹಂಗೆ ಮಾಡಿಬಿಡ್ತೀನಿ ಅವೆಲ್ಲ ಮಾತಾಡಬಾರ್ದು. ಅವ್ರಿಗೆ ಇಷ್ಟ ಇದ್ದರೆ ಹೋಗಬೇಕು, ಇಲ್ಲಾಂದರೆ ಹೋಗಬಾರ್ದು. ಬೇರೆಯವ್ರು ಹೋಗಿ ಅದರಿಂದ ಇಂಪ್ರೂವ್ ಆಗಿ ಉದ್ಧಾರ ಆಗಿರೋರು ಸುಮಾರು ಜನ ಇದ್ದಾರೆ. ಬಿಗ್ ಬಾಸ್ ಓದೋರೆಲ್ಲ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಚೆನ್ನಾಗಿದ್ದಾರೆ, ಯಾವುದೋ ಒಂದು ಸ್ಥಾನಮಾನದಲ್ಲಿ ಇದ್ದಾರೆ. ಬಿಗ್ ಬಾಸ್ನ ಕೆಟ್ಟದಾಗ ಮಾತಾಡಬಾರ್ದು ಅಷ್ಟೇ. ಇಲ್ಲ ನಾಟಕ ಆಡ್ತಾರೆ ಅವರು, ನಾನೇ ತೋರಿಸ್ಕೊಳ್ಳೋಕ್ಕೆ ಒಂಥರ. ಅವಾಗ ಇವನು ಇದ್ನಲ್ಲ ಅವನು ಪ್ರೀತಮ್ಮ ಯಾರು ಆ ಥರ ಆಡ್ತಾ ಇದ್ದಾರೆ ಇವನು. ಅದು ಜಾಸ್ತಿ ಓವರ್ ಆಗಾಡಿದ್ರೆ ಜನ ನಂಬಲ್ಲ. ಏನು ರೋಡ್ನಲ್ಲಿ ಹಿಂಗೆ ಆಡ್ಬಿಡ್ತಾರಾ ಬೆಂಗಳೂರಿನಲ್ಲಿ? ಎಲ್ಲರ ಹತ್ರ ಹಂಗೆ ಆಡಿದ್ರೆ ಸುಮ್ಮನೆ ಇರ್ತಾರಾ ಅಲ್ವಾ? ಮತ್ತೆ ಅವರು ಮಾತಾಡೋ ಮಾತ್ರ ಚೇಂಜ್ ಮಾಡ್ಕೋಬೇಕು, ಶೈಲಿ ನಾರ್ಮಲ್ ಮನುಷ್ಯನ ಥರ ಇರಬೇಕು. ಏನು ರೋಡ್ನಲ್ಲಿ ಹೋಗೋರ ಮೇಲೆ ಅದು ಅವ್ರಿಗೆ ಬೇರೆಯವ್ರು. ಇವಾಗ ಬಿಗ್ ಬಾಸ್ ಗೇಮ್ ಕೊಟ್ಟಿದ್ದಾರೆ ಸ್ವರ್ಗ ನರಕ ಅಂತ, ಅವ್ರು ಏನು ಗೇಮಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಇಷ್ಟ ಬಂದು ಮಾಡೋಂಗಿದ್ರೆ ಅಲ್ಲೇನು ಹೋಗ್ಬೇಕಿರು. ಅವ್ರದ್ದೇ ಒಂದು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ಅವ್ರು ಸೆಲೆಕ್ಟ್ ಏನಕ್ಕೆ ಮಾಡ್ತಾರೆ ಅಂದರೆ ಅದು ಸೂಕ್ತವಾಗಿರೋವ್ರನ್ನೇ ಸೆಲೆಕ್ಟ್ ಮಾಡೋದು. ಅದನ್ನು ಕೆಟ್ಟದಾಗ ಮಾತಾಡೋದು ಸರಿಯಿಲ್ಲ. ಬೇರೆ ಕಂಡೀಷನ್ಗಳು ನೋಡಿದ್ರೆ ಇಲ್ಲ, ಚೆನ್ನಾಗಿದೆ ಟೀಮ್, ಏನೋ ಚೆನ್ನಾಗಿದೆ. ಬಟ್ ನೋಡೋಣ ಯಾರ್ಯಾರು ಹೇಗೆ ಹೇಗೆ ಮಾಡ್ತಾರೆ ಅಂತ. ಇನ್ನೂ ಹೋಗ್ಬೇಕು, ಒಂದು ಎರಡು ವಾರ ಹೋದ್ರೆ ಗೊತ್ತಾಗುತ್ತೆ. ಈ ವಾರದಲ್ಲಿ ಮಜಾ ಆಗ್ತಾ ಇದೆಯಾ? ಹಾಂ, ಚೆನ್ನಾಗಿದೆ. ಬಟ್ ಈ ಅಪ್ಪನ ಆರ್ಭಟ ಜಾಸ್ತಿ ಇದೆ ಅಷ್ಟೇ. ಇಲ್ಲ, ಅವ್ರ ಹೆಸರುಗಳೆಲ್ಲ ಇನ್ನೂ ಬಾಯಿಗೆ ಬಂದಿಲ್ಲ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಏನು ಮೋಸ ಇಲ್ಲ. ಬಟ್ ನೋಡಬೇಕು, ಒಂದು ವಾರ ಎರಡು ವಾರ ಆದಮೇಲೆ ಸ್ವಲ್ಪ ಬಿಸಿ ಮುಟ್ಟೋದು. ನನಗೇನೋ ಲಾಯರೇ ಹೋಗೋದು ಒಳ್ಳೆಯದು, ಆರ್ಭಟ ಸಿಕ್ಕಾಪಟ್ಟೆ. ಯಾಕಂದರೆ ಮಾತು ಸರಿ ಇರಬೇಕು, ಎಲ್ಲರ ಮೇಲೂ ಗಲಾಟೆ ಮಾಡೋಕ್ಕೆ ಹೋಗಬಾರ್ದು. ಅವ್ರವ್ರದ್ದೇ ಆದ ಒಂದು ಸ್ಥಾನಮಾನ ಇರುತ್ತೆ, ಅವ್ರವ್ರದ್ದೇ ಒಂದು ಮರ್ಯಾದೆ ಇರುತ್ತೆ ಮನುಷ್ಯ ಅಂದರೆ. ಅವನು ಇವ್ರ ಬಾಯಿಗೆ ಬಂದಾಗೆಲ್ಲ ಹೋಗಲೇ ಅವನಲ್ಲೇ ಇವನಲ್ಲೇ ನೀನು ಅಲ್ಲಿ ನೋಡ್ಕೊತೀನಿ, ನೀನು ನೋಡ್ಕೊತೀನಿ, ಆಚೆ ಅವರೇ ಬಿಗ್ ಮಾಸ್ ಇದು ಮಾಡಿಬಿಡ್ತೀನಿ, ನಿಮ್ಮನ್ನ ಹಂಗೆ ಮಾಡ್ತೀನಿ, ರೌಡಿಸಮ್ ಮಾಡಬಾರ್ದು, ದಾದಾಗಿರಿ ಮಾಡಬಾರ್ದು. ಅದು ತಪ್ಪು ನಾನು ಹೇಳೋದು ಅಲ್ವಾ? ಅವರು ನಾನು ಹೇಳೋದು ಬಿಗ್ ಬಾಸ್ ಅಂದರೆ ಏನು, ಒಂದು ಗೇಮು, ಅಲ್ಲಿ ಯಾರಿಗೆ ಶಕ್ತಿ ಇದೆಯೋ ಅವ್ನು ಗೆದ್ಕೊಂಡು ಆಚೆ ಬರ್ತಾನೆ. ಅದು ಬಿಟ್ಟು ನಮ್ಮದೇ ರೂಲ್ಸ್ ಅಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಏನು ರೂಲ್ಸ್ ಮಾಡಿರ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಅಲ್ವಾ? ಅದು ಬಿಟ್ಟು ನಾನು ಇನ್ನು ಹತ್ತು ಸರಿ ಇಲ್ಲ ಇಷ್ಟು ಸರಿ ಇಲ್ಲ ಅವ್ರು ಏನು ಮಾಡಬೇಡ ಅಂತ ಇವ್ರು ಉಲ್ಟಾ ಮಾಡಿದ್ರೆ ಇವ್ರು ಇದಕ್ಕೆ ಲಾಯಕ್ಕಿಲ್ಲ ಅಂತ ಲೆಕ್ಕ. ಒಂದು ಲೈನ್ ಮಾತಾಡ್ತೀನಿ ಸಾಕ? ನಿಮ್ಗೆ ಹಚ್ಚಿದ ಅಭಿಪ್ರಾಯ ನಾಚ್ಕೋಬೇಡಿ, ಮಾತಾಡಿ. ಏನನ್ಸುತ್ತೆ ಈ ಸೀಸನ್ 11 ಸೀಸನ್ ಬಿಗ್ ಬಾಸ್ ನೋಡ್ತಾರೆ, ಒಂದು ವಾರ ಕಂಪ್ಲೀಟ್ ಆಗ್ತಾ ಬರ್ತದೆ, ಏನನ್ಸುತ್ತೆ? ನಾನು ನೋಡಲೇ ಇಲ್ಲ, ನಾನು ಜಸ್ಟ್ ಸ್ವಲ್ಪ ರೀಲ್ಸ್ ನೋಡಿದ್ದೆ ಅಷ್ಟೇ. ಪ್ರೊಮೋ ಇನ್ಸ್ಟಾಗ್ರಾಮ್ ಪ್ರೊಮೋ ಅದು? ಹಾಂ ಹೌದು. ಹಾಂ ಅದಷ್ಟೇ. ನೋಡಬೇಕಂತ ಅನ್ಸಿಲ್ವಾ? ನೀವು ಮಾತಾಡಿ, ಏನನ್ಸುತ್ತೆ? ನಾನು ನೋಡಲ್ಲ ಬಿಗ್ ಬಾಸ್. ನಮ್ಮ ಟಿವಿ ಕಾಲೇಜ್ ಇದೆ ಅದಕ್ಕೆ. ಫೋನಲ್ಲಿ ಬರುತ್ತಲ್ಲ? ಫೋನಲ್ಲೂ ನೋಡಲ್ಲ, ಆಂಟಿ ನೋಡ್ತಾರೆ. ಆಚಾರ್ಯಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಧನರಾಜ್ ಆಚಾರ್ ನಿಮ್ಗೆ ಆಲ್ ದಿ ಬೆಸ್ಟ್, ನೀವು ವಿನ್ ಆಗಿ ಬರಬೇಕು. ನಾನು ಮಂಗಳೂರವಳು, ನೀವು ಮಂಗಳೂರವರು, ನೀವು ವಿನ್ ಆದರೆ ನಮ್ಮೂರಿಗೆ ಹೆಮ್ಮೆ. ಆಲ್ ದಿ ಬೆಸ್ಟ್ ಧನರಾಜ್ ಆಚಾರ್, ಈವನ್ ನಿಮ್ಮ ಫ್ಯಾಮಿಲಿಗೂ. ನಿಮ್ಮ ಮಿಸ್ಸಸ್ ಇದು ಡೆಲಿವರಿ ಆಗಿದೆ? ಹಾಂ, ಡೆಲಿವರಿ ಆಗಿದೆ. ಹಾಂ, 1 ಮಂತ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಧನರಾಜ್ ಅವರು ಚೆನ್ನಾಗಿ ಆಟ ಆಡ್ತಾರೆ.
ಹೌದು ಸರ್. ಏನು ಬದಲಾವಣೆ ಮಾಡ್ಕೋಬೇಕು ಇನ್ನ ಒಂದು ನೆಕ್ಸ್ಟ್ ವಾರ ಅದು ನೆಕ್ಸ್ಟ್ ವಾರ ಉಳ್ಕೊಂಡು ಕ್ಯಾರೆಕ್ಟರ್ ಕಶಾಸ ತನಕಾಲ ಚೇಂಜ್ ಕರಿ ಜಮ್ ಸಾಂಗ್ ಇಲ್ಲ ಅವರು ನೀವು ತುಂಬಾ ಕಾಮಿಡಿ ರೋಲ್ ನಿಮ್ದು ಅದು ಕಂಟಿನ್ಯೂ ಮಾಡಿ ಚೆನ್ನಾಗುತ್ತೆ. ನಿಮ್ಮ ಯೂಟ್ಯೂಬ್ ಇವನ್ ಯೂಟ್ಯೂಬ್ ಚಾನೆಲ್ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಆಲ್ ದ ಬೆಸ್ಟ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೂ. ನೀವು ಆಚೆ ಯೂಟ್ಯೂಬ್ ಅಲ್ಲಿ ನೋಡಿರೋದು ಮನೆ ಒಳಗಡೆ ಇರೋ ಧನರಾಜ್ ಆಚಾರ್ಯ ಸೇಮ್ ಅನ್ಸುತ್ತಾ? ಯಾ ಹೌದು, ಎರಡು ಕಡೆ ಸೇಮ್ ಇದ್ದಾರೆ. ಏನು ಅವರು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡಿಲ್ಲ, ಸೇಮ್ ಇದೆ. ಇಲ್ಲ ನಾಟಕ ಮಾಡಲಿಲ್ಲ, ಅವರು ರಿಯಲ್ ಹೇಗೆ ಯೂಟ್ಯೂಬ್ ಅಲ್ಲಿ ಇದ್ದಾರೆ ಅದೇ ಥರ ಇದ್ದಾರೆ. ನೆಕ್ಸ್ಟ್ ವಾರ ಕಂಟಿನ್ಯೂ ಆಗ್ಬೇಕಂದ್ರೆ ಏನು ಬದಲಾವಣೆ ಮಾಡಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರಿಂದ? ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ? ಹೌದು, ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಇನ್ನೂ ಎಂಟರ್ಟೈನ್ಮೆಂಟ್ ಬೇಕು, ನೀವು ಮಾಡ್ತೀರಾ ಅಂತ ಅನ್ಕೋತೀವಿ. ಆಲ್ ದ ಬೆಸ್ಟ್.